ಇದೊಂದು ಹೆಸರಾಂತ ವಿಶ್ವವಿದ್ಯಾಲಯ ಆದರೆ ಇಲ್ಲಿನ ಸಿಬ್ಬಂದಿಯ ಧನದಾಹದಿಂದಾಗಿ ಮತ್ತೆ ವಿವಾದಕ್ಕೀಡಾಗಿದೆ ದುಡ್ಡಿಸಿಕೊಂಡು ವಿದ್ಯಾರ್ಥಿಗಳಿಗೆ ಪಾಸಾ ಫೇಲ್ ಅಂತ ಮಾರ್ಕ್ಸ್ ಕಾರ್ಡ್ ಕೊಡುವ ಕಳ್ಳಾಟ ಈಗ ಬಟ ಬಯಲಾಗಿದೆ ಇದರಿಂದ ಜನರು ಕೂಡ ಕೋಪೋದ್ರಿಕ್ತರಾಗಿದ್ದಾರೆ ಯಾವ ವಿವಿ ಏನಲ್ಲಿನ ಕರ್ಮಕಂಡ ನೋಡ ಈ ಮಾರ್ಕ್ಸ್ ಕಾರ್ಡ್ ಸೂಕ್ಷ್ಮವಾಗಿ ನೋಡಿ ಅಷ್ಟಕ್ಕೂ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಈ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಆದರೆ ಇದು ಹಣ ಪಡೆದು ನೀಡಿರುವಂತಹ ಮಾರ್ಕ್ಸ್ ಕಾರ್ಡ್ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಸಿಬ್ಬಂದಿ ಬಿಕಾಂ ನಾಲ್ಕನೇ ಸೆಮಿಸ್ಟರ್ನಲ್ಲಿ ಫೇಲಾದ ವಿದ್ಯಾರ್ಥಿ ನಾಗರಾಜ್ನಿಂದ ಮೂವತ್ತು ಸಾವಿರ ರೂಪಾಯಿ ಪಡೆದು ಮಾರ್ಕ್ಸ್ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ ನಗರದ ಅಖಿಲ ಕರ್ನಾಟಕ ಸ್ನೇಹಗಂಗಾ ಕಾಲೇಜಿನ ವಿದ್ಯಾರ್ಥಿಯಾದ ನಾಗರಾಜ್ ಬಿಕಾಂ ನಾಲ್ಕನೇ ಸೆಮಿಸ್ಟರ್ನಲ್ಲಿ ಫೇಲ್ ಆಗಿ ಐದನೇ ಮತ್ತು ಆರನೇ ಸೆಮಿಸ್ಟರ್ನಲ್ಲಿ ಪಾಸಾಗಿ ಮುಂದೆ ಎಂಎಸ್ಡಬ್ಲ್ಯೂ ಮಾಡಲು ಸಿದ್ಧತೆ ನಡೆಸಿದ ಹೀಗಾಗಿ ಮೌಲ್ಯಮಾಪನ ವಿಭಾಗದ ಎಫ್ಡಿಎ ಸಂಜಯ್ ಕುಮಾರ್ ಕೊಟ್ರೆ ಎಂಬಾತನನ್ನ ಭೇಟಿ ಮಾಡಿ ಡೀಲ್ ಮಾಡಿಕೊಂಡಿದ್ದ ಅಡ್ವಾನ್ಸ್ ಆಗಿ ಇಪ್ಪತ್ತು ಸಾವಿರ ಹಣ ಕೊಟ್ಟು ಅಂಕಪಟ್ಟಿ ಪಡೆದುಕೊಂಡಿದ್ದಾನೆ ನಂತರ ನಾಗರಾಜ್ ಅಡ್ಮಿಷನ್ ಅಡ್ಮಿಷನ್ಗೆ ಬೇರೆ ಕಾಲೇಜ್ಗೆ ಹೋಗಿದ್ದಾನೆ ಅಲ್ಲಿ ಡಾಕ್ಯುಮೆಂಟ್ ಚೆಕಿಂಗ್ ವೇಳೆ ನಾಲ್ಕನೇ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಅನ್ನ ಗಾಗಿ ವಿಶ್ವವಿದ್ಯಾಲಯಕ್ಕೆ ಕಳಿಸಿದಾಗ ಮೌಲ್ಯಮಾಪನ ವಿಭಾಗದ ಫೈಲ್ನಲ್ಲಿ ವಿದ್ಯಾರ್ಥಿ ಪಾಸಾಗಿರೋದರ ಬಗ್ಗೆ ನಮೂದಾಗಿರಲಿಲ್ಲ ಹೀಗಾಗಿ ವಿದ್ಯಾರ್ಥಿ ನಾಗರಾಜ್ ನಕಲಿ ಅಂಕಪಟ್ಟಿ ನೀಡಿದ್ದಾರೆ ಅಂತ ಎಫ್ಡಿಎ ಸಂಜಯ್ ಕುಮಾರ್ ಕೊಟ್ರೆ ವಿರುದ್ಧ ಕುಲಪತಿಗಳಿಗೆ ದೂರು ಸಲ್ಲಿಸಲಾಗಿದೆ ನಾನು ಮುಂಚೆ ಯೂನಿವರ್ಸಿಟಿಗೆ ರಿವೆಲ್ಯೂಷನ್ ಹಾಕೋಕೆ ಬಂದಾಗ ಸಂಜೀವ್ ಕುಮಾರ್ ಕೊಟ್ರೆ ಸರ್ ಅವ್ರು ನನಗೆ ಅವರು ಥರ್ಟಿ ತೌಸಂಡ್ ರುಪಿ ಡಿಮಾಂಡ್ ಇಟ್ಟಿದ್ರು ಟ್ವೆಂಟಿ ತೌಸಂಡ್ ರುಪಿ ಕೊಟ್ಟಿದ್ದು ಟ್ವೆಂಟಿ ತೌಸಂಡ್ ರುಪಿ ಕೊಟ್ಟ ಮೇಲೆ ಕಾರ್ಡ್ ಪ್ರಿಂಟ್ ಹಾಕಿ ಕೊಟ್ಟಿದ್ರು ಅದು ಲೆಡ್ಜರ್ ಅಲ್ಲಿ ಮತ್ತ ಕಂಪ್ಯೂಟರ್ ಸೆಕ್ಷನ್ ಅಲ್ಲಿ ಅವರು ಎಂಟ್ರಿ ಮಾಡಿಸಿರಲಿಲ್ಲ ಸರ್ ಅದ್ರ ಸಲುವಾಗಿ ನನಗೆ ಮುಂದೆ ಪ್ರಾಬ್ಲಮ್ ಆಗ್ತಿದೆ ಸ್ವಲ್ಪ ಮತ್ತೆ ಆಮೇಲೆ ಫೋರ್ ನಾನು ಹೋಗಿ ರಿಪೀಟ್ ಕೈದಾಗ ಎಕ್ಸ್ಟ್ರಾ ಇನ್ನೂ ಫೈವ್ ತೌಸಂಡ್ ಕೂಡ ನಾನು ಮಾಡ್ಕೊಡ್ತೀನಿ ಅಂತ ಅಂತ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ದಯಾನಂದ ಅಗಸರ್ ಪ್ರತಿಕ್ರಿಯೆ ಕೊಟ್ಟಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿದ್ಯಾರ್ಥಿ ನಾಗರಾಜ್ ಬಿಕಾಂ ನಾಲ್ಕನೇ ಸೆಮಿಸ್ಟರ್ ಪಾಸ್ ಆಗುವುದಕ್ಕೆ ಮೌಲ್ಯಮಾಪನ ವಿಭಾಗದ ಎಫ್ಡಿಎಗೆ ಹಣ ನೀಡಿದ್ದಾನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾರ್ಕ್ಸ್ ಕಾರ್ಡ್ ನೀಡಿದ್ದು ಪರಿಶೀಲನೆ ವೇಳೆ ವಿವಿ ವೆಬ್ಸೈಟ್ನ ಪೋರ್ಟಲ್ನಲ್ಲಿ ಫೇಲ್ ಅಂತ ತೋರಿಸಿದೆ ಹೀಗಾಗಿ ಮೇಲ್ನೋಟಕ್ಕೆ ಎಫ್ಡಿಎ ಸಂಜಯ್ ಕುಮಾರ್ ಹಣ ಪಡೆದು ಅಂಕಪಟ್ಟಿ ನೀಡಿರೋದು ಸಾಬೀತಾಗಿದೆ ಈ ಬಗ್ಗೆ ತನಿಖೆ ನಡೆಸಲು ಸೈಬರ್ ಕ್ರೈಮ್ ಮೊರೆ ಹೋಗಿರೋದಾಗಿ ಹೇಳಿದ್ದಾರೆ ಪ್ರಾಥಮಿಕವಾಗಿ ಎಲ್ಲಾ ದಾಖಲೆ ಪರಿಶೀಲನೆ ಮಾಡಿದ್ದೇನೆ ಅದು ವಿಶ್ವವಿದ್ಯಾಲಯದಲ್ಲಿ ಇರತಕ್ಕಂತ ಅಂಕಪಟ್ಟಿನೇ ಹೌದು ಈ ಒಂದು ಪ್ರಕ್ರಿಯೆಯನ್ನು ನಾವು ಆಳವಾಗಿ ವಿಚಾರಣೆ ಮಾಡಿದಾಗ ಈ ರೀತಿ ಇನ್ನೂ ಆಗಿದೆ ಅಂತಕ್ಕಂಥದ್ದನ್ನ ಹೆಚ್ಚಿನ ವಿಚಾರಣೆಗೆ ಅಥವಾ ಕ್ರಮ ಕೈಗೊಳ್ಳಬೇಕು ಅಕ್ರಮ ಅಂತಕ್ಕಂಥದ್ದು ಒಂದು ಕಡೆಯಿಂದ ಆಗಲಿಕ್ಕೆ ಸಾಧ್ಯವಿಲ್ಲ ದುಡ್ಡು ಕೊಡ್ತಕ್ಕಂಥದ್ದು ಅಕ್ರಮನೇ ದುಡ್ಡು ತೆಗೆದುಕೊಳ್ಳೋಕ್ಕಂಥದ್ದು ಅಕ್ರಮನೇ ಕಾನೂನಿನ ಪ್ರಕಾರ ಅಭಿಪ್ರಾಯ ಪಡೆದು ಇದರಲ್ಲಿ ಭಾಗಿಯಾದಂಥ ತಯಾರಿ ಆಗಿರಬಹುದು ಕಾನೂನಿನ ಪ್ರಕಾರ ಖಂಡಿತ ಕ್ರಮ ಕೈಗೊಳ್ಳುತ್ತೆ ಅದೇನೇ ಇರಲಿ ದುಡ್ಡು ಕೊಟ್ರೆ ಏನೆಲ್ಲ ಕೆಲಸಗಳಾಗ್ತವೆ ಅನ್ನೋದಕ್ಕೆ ಗುಲ್ಬರ್ಗ ವಿವಿಎ ಸಾಕ್ಷಿಯಾಗಿದ್ದು ದುರಂತವೇ ಸರಿ ಹಗರಣದಲ್ಲಿ ಯಾರು ಯಾರ ಪಾಲುದಾರಿಕೆ ಇದೆ ಅನ್ನೋದು ತಿಳಿಯಬೇಕಿದೆ ಪ್ರವೀಣ್ ರೆಡ್ಡಿ ಪಬ್ಲಿಕ್ ಟಿವಿ ಕಲಬುರಗಿ